ಇವತ್ತಿನ ಒಂದೊಳ್ಳೆ ಸುದ್ದಿ ಚಿತ್ರದುರ್ಗದಿಂದ ಬಂದಿದೆ, ಬನ್ನಿ ನೋಡೋಣ. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸಿಇಒ ಎಂಎಸ್ ದಿವಾಕರ್ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾರೆ. ಈ ಸ್ವತ್ತಿಗಾಗಿ ಲಂಚ ಪಡಿತಾ ಇದ್ದವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇವರು ಜಿಲ್ಲೆಗೆ ಬಂದ ಕೆಲವೇ ದಿನಗಳಲ್ಲಿ ನಾಲ್ವರು ಲಂಚಬಾಕ ಪಿಡಿಒಗಳು ಟ್ರ್ಯಾಪ್ ಆಗಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈಗ ಲಂಚ ಪಡೆಯಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರಲ್ಲಿ ಇದು ಈ ಸ್ವತ್ತು ವಿಚಾರದಲ್ಲಿ ಸ್ವಲ್ಪ ಕೆಟ್ಟ ಹೆಸರಿತ್ತು ಪಂಚಾಯಿತಿಗಳಲ್ಲಿ. ಅದಕ್ಕೆ ನಾವು ಮನಗಂಡು ಒಂದು ಸಣ್ಣ ವಿನೂತನ ಕಾರ್ಯಕ್ರಮ ನಮ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾನು ಎಲ್ಲ ಪಂಚಾಯಿತಿನಲ್ಲಿ ಈ ಸ್ವತ್ತನ್ನು ನಾವು ಕೊಡಬೇಕು, ಅದನ್ನು ನಾವು ಈ ಸ್ವತ್ತು ಒಂದು ಆನ್ಲೈನಲ್ಲಿ ರೆಕಾರ್ಡ್ ಬರುತ್ತೆ, ಆ ದಾಖಲೆಯನ್ನು ನಾನೇ ಒಂದು ಈಗ ಇಲ್ಲಿವರೆಗೂ ಒಂದು 25 ಪಂಚಾಯಿತಿಗೆ ಮನೆ ಬಾಗಿಲಿಗೆ ಹೋಗಿ ಕೊಡ್ತಾ ಇದ್ದೇನೆ. ಭ್ರಷ್ಟಾಚಾರ ತಪ್ಪಿಸಲು ಗ್ರಾಮಸ್ಥರ ಮನೆ ಬಾಗಿಲಿಗೆ ತೆರಳಿ ಈ ಸ್ವತ್ತು ವಿತರಿಸ್ತಾ ಇದ್ದಾರೆ. ಈ ಸ್ವತ್ತು ಪಡೆಯುವ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಸಾಹೇಬ್ರೇ ಮನೆ ಬಾಗಿಲಿಗೆ ಬಂದು ಈ ಸ್ವತ್ತು ಕೊಡ್ತಾ ಇರುವುದಕ್ಕೆ ಜಿಲ್ಲೆಯ ಜನರು ಫಿದಾ ಆಗಿದ್ದಾರೆ. ನಾವು ಈ ಸ್ವತ್ತು ತಗೋಬೇಕಂದ್ರೆ ತುಂಬಾನೇ ಅಲ್ದಾಡಿ ಸಾಕಾಗಿತ್ತು, ಇದು ಬೇಡೇ ಬೇಡ ಅಂತ ಅನ್ಕೊಂಡು ನಾವು ಸುಮ್ಮನೆ ಆಗಿದ್ವಿ. ಇವತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ಈ ಸ್ವತ್ತುಗಳನ್ನ ಕೊಟ್ಟಿದ್ದಾರೆ, ಅವ್ರಿಗೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಇದೇ ರೀತಿ ಇನ್ನು ಬರೋ ಮುಂದೆ ಬರೋಂತ ವ್ಯಕ್ತಿಗಳು ಭ್ರಷ್ಟಾಚಾರಗಳು ಇಲ್ಲದೆ ಕೆಲಸಗಳನ್ನ ಮಾಡಿಕೊಟ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ. ಸಿಇಒ ದಿವಾಕರ್ ರವರ ಜನಪರ ಕೆಲಸ ಕ್ರಿಯಾಶೀಲತೆಯಿಂದ ಜಿಲ್ಲೆಯಲ್ಲಿನ ಲಂಚಬಾಕ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ಸಿಇಒ ದಿವಾಕರ್ ಅವರಂತೆ ಎಲ್ಲಾ ಅಧಿಕಾರಿಗಳು ಆದ್ರೆ ಎಷ್ಟು ಚಂದ ಅಲ್ವಾ? ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.